ಓಕೆ ಹಾಯ್ ಎವ್ರಿಫನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನ ಆಯಿತು ವೀಡಿಯೋ ಹಾಕಿ ನೀವು ನಿನ್ನ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇಷ್ಟಾದರೆ ನಿಮಗೆ ವೀಡಿಯೋಸ್ ಆರ್ಡರ್ಸ್ ಮತ್ತು ಕ್ಲಾಸಸ್ ತುಂಬ ಇರೋದ್ರಿಂದ ವೀಡಿಯೋ ಹಾಕಿ ವೀಡಿಯೋ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇವತ್ತು ಹಾಗೆ ಟೈಮ್ ಮಾಡ್ಕೊಂಡು ಹಾಕ್ತಾ ಇದ್ದಾನೆ ಇವತ್ತು ನಾನು ನನ್ನ ಶಟಲ್ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ ಎಲ್ರಿಗೂ ಇದು ಬರ್ತಿದ್ದು ಒಂದು ನಾರ್ಮಲ್ ಕ್ವಶನ್ ಅಂತಲೇ ಹೇಳ್ಬೋದು ವಾಟ್ಸಪಲ್ಲಾಗಲಿ ಕಮೆಂಟ್ಸಲ್ಲಾಗಲಿ ಸೊ ನನ್ನ ಹತ್ರ ಫೋರ್ ಬಾಕ್ಸಸ್ ಇದೆ ಫೋರ್ ಬಾಕ್ಸಸ್ ಒನ್ ಬೈ ಒನ್ ತೋರಿಸ್ತೀನಿ ಇದು ನಾರ್ಮಲ್ ಬಾಕ್ಸೇ ಏನು ಅಷ್ಟು ಫ್ಯಾನ್ಸಿ ಅಲ್ಲ ಬಟ್ ಇದು ಸ್ಟೋರ್ ಮಾಡೋಕ್ಕೆ ಒಳ್ಳೇದನ್ಸಿದ್ರೆ ನೀವು ಯಾವುದಾದ್ರೂ ಇಟ್ಕೋಬೋದು ಈ ಬಾಕ್ಸಲ್ಲಿ ನಾನು ನನ್ನ ನಾರ್ಮಲ್ ಶಟಲ್ಸ್ ಅಂದರೆ ಡೇ ಟು ಡೇ ಯಾವ್ದು ಯೂಸ್ ಮಾಡ್ತೀನಿ ಅದನ್ನೆಲ್ಲ ಇಟ್ಟಿದ್ದೀನಿ ಇದರಲ್ಲಿ ನಾನು ಟೋಟಲ್ ಫೈವ್ ಟೈಪ್ಸ್ ಆಫ್ ಶಟಲ್ಸ್ ಇಟ್ಕೊಂಡಿದ್ದೀನಿ ಲೈಕ್ ಪೋನಿ ಶಟಲ್ ಚೈನೀಸ್ ಶಟಲ್ ಮತ್ತು ವಿತೌಟ್ ವಿತೌಟ್ ಪಾಯಿಂಟೆಡ್ ಒನ್ ವಿತ್ ಪಾಯಿಂಟೆಡ್ ಒಂದು ಮತ್ತು ಇನ್ನೊಂದು ಬಂದುಬಿಟ್ಟು ಚಿಕ್ಕದಾಗಿ ಬರುತ್ತಲ್ಲ ಆ ಶಟಲ್ ಐ ಟೈಪ್ ಇದೆ ಹಾಗೆ ಇದರಲ್ಲಿ ಎಲ್ಲ ಟೈಪ್ಸ್ ಅದರಲ್ಲೇ ಇಟ್ಕೊಂಡಿರ್ತೀನಿ ಅಂದರೆ ಮತ್ತು ಬಾಬಿನ್ಸ್ ಪೋನಿಗೆ ಶಟಲ್ಸ್ ಪೋನಿ ಶಟಲ್ಗೆ ಬಾಬಿನ್ ಬೇಕಾಗುತ್ತೆ ಎಕ್ಸ್ಟ್ರಾ ಸೊ ಬಾಬಿನ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಗಾಗಿ ಎಲ್ಲ ಶಟಲ್ಸ್ ಇವು ಐದು ಶಟಲ್ಸ್ ನಾನು ಡೇ ಟು ಡೇ ಯೂಸೇ ಮಾಡ್ತಿರ್ತೀನಿ ಆರ್ಡರ್ಸ್ ಆಗಲಿ ಬೇರೆ ಡಿಸೈನ್ ಟ್ರೈ ಮಾಡೋಕ್ಕಾಗಲಿ ಹಾಗೆ ಎಲ್ಲ ಇದು ಡೇ ಟು ಡೇ ಅಂತಲೇ ಹೇಳ್ಬೋದು ನೀವು ಎಲ್ಲ ಅದೇ ಯೂಸ್ ಮಾಡ್ತಾ ಇರ್ತಾನೆ ಹಾಗೆಯೇ ಒಂದು ಉಳಿದಿರೋದು ದಾರ ಇರುತ್ತೆ ನೋಡಿ ಶಟಲ್ಗೆ ಅದು ಕೂಡ ಇದರಲ್ಲೇ ಇಟ್ಟಿರ್ತೀನಿ ಹಾಗೆ ಜೊತೆಗೊಂದು ಕ್ರೋಶೆ ಹುಕ್ ಕೂಡ ಇಟ್ಟಿರ್ತೀನಿ ಇದು ಜಸ್ಟ್ ಏನು ಎಮರ್ಜೆನ್ಸಿ ಕ್ರೋಶೆ ಹುಕ್ ಅಂತಲೇ ಹೇಳ್ಬೋದು ಬಿಕಾಸ್ ಇದನ್ನ ನಾನು ಯೂಸ್ ಮಾಡಲ್ಲ ಇದು ಒನ್ ಎಮ್ ಎಮ್ದು ಇದು ಹುಕ್ ಬಂದುಬಿಟ್ಟು ತುಂಬ ದಪ್ಪ ಇರುತ್ತೆ ಸೊ ಅದು ದಾರ ಎಲ್ಲ ಎಳಿಯೋಕೆ ಹೋದರೆ ತುಂಬ ದಪ್ಪ ಆಗುತ್ತೆ ಅಂತ ನಾನು ಅದು ಸ್ಪೇರ್ ಅಂತ ಇಟ್ಕೊಂಡಿರೋದು ಹಾಗೆ ಇನ್ನೊಂದು ನಾನು ಸೆಕೆಂಡ್ ಬಾಕ್ಸ್ ಓಪನ್ ಮಾಡ್ತೀನಿ ಇದರಲ್ಲಿ ನಾನು ಚೈನೀಸ್ ಶಟಲ್ಸ್ ಅಂತ ಹೇಳ್ತೀನಿ ನೋಡಿ ನಮ್ಗೆ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ರೆಗ್ಯುಲರ್ ಆಗಿ ಆ ಶಟಲ್ಸ್ ಇಟ್ಟಿರ್ತೀನಿ ಒಂದೇ ಬಾಕ್ಸಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟಿದ್ದೀನಿ ಹಾಗೆ ದೊಡ್ಡದೆಲ್ಲ ಹಾಗೆ ಬಿಡಿಯಾಗಿಟ್ಟಿದ್ದೀನಿ ಬಿಕಾಸ್ ಏನು ಅಂತಂದರೆ ಮಿಕ್ಸ್ ಆಗಿ ಮಿಕ್ಸಪ್ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಇದರಲ್ಲಿ ಕೂಡ ಎಲ್ಲ ಇದೆ ಖಾಲಿ ಇರೋದು ಅಥವಾ ಮಿಕ್ಕಿರೋ ದಾರ ಆ ಥರ ಇಲ್ಲ ಪ್ರಾಕ್ಟೀಸಿಗೆ ಅಂತ ಸುತ್ತಕೊಂಡಿರ್ತೀವಿ ನೋಡಿ ಆ ದಾರ ಇಲ್ಲ ಕ್ಲಾಸಿಗೆ ಅಂತ ಸುತ್ತಕೊಂಡಿರ್ತೀನಿ ನೋಡಿ ನಾನು ಪರ್ಸ್ನಲ್ಲಾಗಿ ಆಗಿ ಆ ದಾರ ಎಲ್ಲ ಇದೆ ಇದರಲ್ಲಿ ಹಾಗೆ ಅಂದರೆ ಇದರಲ್ಲಿ ನೋಡ್ತಿರ್ಬೋದು ಪ್ರಾಕ್ಟೀಸ್ ಮಾಡಿರೋ ಚಿಕ್ಕ ಚಿಕ್ಕದು ಪಲ್ದು ಅದೆಲ್ಲ ಇದೆ ಸುಮ್ಮನೆ ಇದು ಪ್ರಾಕ್ಟೀಸಿಗೆ ಅಂತ ಅಷ್ಟೇ ಅದು ಇದೆಲ್ಲ ಮಿಕ್ಕಿರೋ ಶಟಲ್ಸ್ ದೊಡ್ಡದು ಹಾಗೆ ಇದ್ರೂ ಚಿಕ್ಕದು ಚಿಕ್ಕ ನಾನು ಯೂಸ್ ಮಾಡಲ್ಲ ಜಾಸ್ತಿ ಅದು ದಾರ ತುಂಬ ಹೋದರೆ ಇದು ಬಿಟ್ಟು ಬಿಚ್ಚು ಬಿಡುತ್ತೆ ಅಂತ ಈಗ ನೆಕ್ಸ್ಟ್ ಬಾಕ್ಸ್ ನೋಡೋಣ ಇದು ಬಂದುಬಿಟ್ಟು ಓಲ್ಡ್ ಶಟಲ್ ಜಸ್ಟ್ ಕಲೆಕ್ಷನಿಗಂತ ಇಟ್ಕೊಂಡಿರೋದು ಈ ಶಟಲ್ಸ್ ಎಲ್ಲ ಇದು ಎಲ್ಲ ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ಆಫ್ ಫ್ರಮ್ ಇಂಡಿಯಿಂದ ನಾನು ಕಲೆಕ್ಟ್ ಮಾಡಿರೋದು ಇದು ನೋಡಿ ಚೈನೀಸ್ ಶಟಲ್ಸ್ ಮತ್ತು ನಾನು ಆಗಿ ಯೂಸ್ ಮಾಡೋದು ಅದು ಡಿಫ್ರೆಂಟ್ ಆಗಿದೆ ನಾನು ಆಗಿ ಯೂಸ್ ಮಾಡೋದು ಇದು ಚೈನೀಸ್ ಶಟಲ್ಸ್ ಅಂತ ಹೇಳ್ತೀವಿ ಇದು ಈ ಚೈನೀಸ್ ಶಟಲ್ಸ್ ಇದನ್ನು ಅದ್ ಇದನ್ನಷ್ಟೇ ನಾನು ಯೂಸ್ ಮಾಡೋದು ಇವಾಗ ಇನ್ನೊಂದು ಬಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಈಗ ಕೆಳಗಿರೋದು ಇದನ್ನು ನಾನು ಯೂಸ್ ಮಾಡೋದಿಲ್ಲ ಈ ಶಟಲ್ಸ್ ಯಾವುದು ಕೂಡ ಯೂಸ್ ಮಾಡಲ್ಲ ಜಸ್ಟ್ ಕಲೆಕ್ಷನ್ಸಿಗೆ ಅಂತ ಇಟ್ಕೊಂಡಿರೋದು ಬಟ್ ಸ್ಪೇರಿಗಂತ ಇಟ್ಕೊಳ್ಳೋದು ಬಟ್ ಇವೆಲ್ಲ ಚೆನ್ನಾಗಿದೆ ಶಟಲ್ಸ್ ಸೊ ಫಸ್ಟ್ ನಾನು ಉಡನ್ ಶಟಲ್ಸಿಂದ ಸ್ಟಾರ್ಟ್ ಮಾಡ್ತೀನಿ ತ್ರೀ ಟೈಪ್ಸ್ ಉಡನ್ ಶಟಲ್ಸ್ ಇದ್ದಾವೆ ಇಲ್ಲಿ ತ್ರೀ ವುಡನ್ ಶಟಲ್ಸ್ ಅಂದರೆ ಇದು ಮರದಿಂದ ಮಾಡಿದ್ದು ಸೊ ಹಾಗಾಗಿ ಇದು ತುಂಬ ಇದು ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಕೈಯೆಲ್ಲ ಸ್ವೆಟ್ಟಾಗಲ್ಲ ಆರಾಮಾಗಿ ಮಾಡಿಬಿಡ್ಬೋದು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಜ್ಯೋತಿ ಶಟಲ್ಸ್ ಅಂತ ಇವಾಗ ಇದು ಅವೈಲೇಬಲ್ ಇಲ್ಲ ಇದು ಹಳೆ ಶಟಲ್ಸ್ ಒನ್ ಆಫ್ ಗಿಫ್ಟ್ ಸಿಕ್ಕಿದ್ದು ನನಗಿದು ಸೊ ಇದು ತುಂಬ ಹಳೆ ಶಟಲ್ಸ್ ಇದು ಕೂಡ ಇವಾಗ ಸಿಗೋಲ್ಲ ಸೊ ಇದು ಸ್ಪೇರಾಗಿ ಯೂಸ್ ಮಾಡಿದ್ದೀನಿ ಬಟ್ ಚೆನ್ನಾಗಿದೆ ಕಳೆದೋಗಬಾರ್ದು ಅಂತ ಯೂಸ್ ಮಾಡಲ್ಲ ಅಷ್ಟೇ ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಶಟಲ್ಸ್ ಇದು ಒಂದು ಚಿಕ್ಕದಿದೆ ಒಂದು ದೊಡ್ಡದಿದೆ ಬ್ಲೂ ಇರೋ ದೊಡ್ಡದು ಇದು ದಾರ ಸುತ್ತೋಕ್ಕೆ ತುಂಬ ಟೈಟ್ ಆಗುತ್ತೆ ಕೋಂತಡ್ ಸುತ್ತಕ್ಕೋದೇ ದಾರ ಕಟ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಕಟ್ ಮಾಡೋಲ್ಲ ಪೋನಿ ಶಟಲ್ಸ್ ಪೋನಿ ಶಟಲ್ಸ್ ಅದು ಒಂದು ಇಟ್ಕೊಂಡಿದ್ದೀನಿ ಅದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಪೋನಿ ಶಟಲ್ಸ್ ಜಸ್ಟ್ ಬಾಬಿನ್ ಚೇಂಜ್ ಮಾಡಿದರೆ ಆಯಿತು ಹಾಗೆ ಪೋನಿ ಶಟಲ್ಸ್ಗೆ ಬೇಕಾಗಿರೋ ಇದು ಕೂಡ ಬಾಬಿನ್ಸ್ ಕೂಡ ನಾನು ಇದರಲ್ಲೇ ಇಟ್ಟಿರ್ತೀನಿ ಹಾಗೆ ಮತ್ತು ಇದು ಪೋನಿ ಶಟಲ್ಸು ಆಗಲೇ ತುಂಬ ಬೇಕಾಗಲ್ಲ ಒಂದಿದ್ರೆ ಸಾಕು ನಮಗೆ ಹಾಗೆ ಇದು ಇವಾಗ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ವುಡನ್ ಶಟಲ್ಸ್ ಅದು ಎಲ್ಲ ನನ್ನ ಹತ್ರ ಎರಡೆರಡು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತಪ್ಪೋದ್ರೆ ಇನ್ನೊಂದಿರಲಿ ಅಂತ ಹಾಗೆ ಇದು ಹಳೇದು ಇದು ಬಂದುಬಿಟ್ಟು ಆಶಾ ಅಂತ ಹೌದು ಆಶಾ ಅಂತ ಇದು ಸೊ ಇದು ತುಂಬ ಇದು ಆಗುತ್ತೆ ಅಂದರೆ ಹಳೆಯ ಶಟಲು ನಾನು ಅಷ್ಟು ಯೂಸ್ ಮಾಡಲ್ಲ ಹಾಗಾಗಿ ಇದನ್ನು ತುಂಬ ಕಲೆಕ್ಷನಿಗೆ ಅಂತ ಇಟ್ಕೊಂಡಿರೋದು ಬಟ್ ಇಟ್ಸ್ ಅ ಗುಡ್ ಶಟಲ್ ಟು ಯೂಸ್ ಹಾಗೆ ಇದು ಬಂದುಬಿಟ್ಟು ಇದು ನಾರ್ಮಲ್ ಸ್ಟೋರ್ನ ತೊಗೊಂಡಿದ್ದು ಬಟ್ ಇದು ನಾನು ಇದು ನಿಮ್ಮ ಹತ್ರ ಯಾವುದಾದ್ರೂ ತೊಗೊ ಸಿಕ್ಕರೆ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ ತುಂಬ ಗ್ಯಾಪ್ ಇದೆ ಹಾಗೆ ದಾರ ಬೇಗ ಬೇಗ ಬಿಚ್ಚೋಗುತ್ತೆ ಕೆಳಗೆ ಸೊ ಡೋಂಟ್ ಟ್ರೈ ದ್ಯಾಟ್ ಹಾಗೆ ಇದು ನನ್ನ ಫ್ರೆಂಡ್ ಒಬ್ಬರು ಗಿಫ್ಟ್ ಕೊಟ್ಟಿದ್ದು ಹಾಗೆ ಇದು ಆವಾಗಲೇ ಚೈನೀಸ್ ಶಟಲ್ಸ್ ತೋರಿಸಿದ್ನಲ್ಲ ಅವೇ ಶಟಲ್ಸ್ ಎರಡು ನನ್ನ ಹತ್ರ ಎಕ್ಸ್ಟ್ರಾ ಇತ್ತು ಹಾಗಾಗಿ ಇದರಲ್ಲಿ ಇಟ್ಟಿದ್ದೀನಿ ಹಾಗೆ ಬಾಬಿನ್ಸ್ ಇದರಲ್ಲಿ ಇಟ್ಟಿದ್ದೀನಿ ಹಾಗೆ ಇದು ಅಲ್ಯೂಮಿನಿಯಮ್ ನಿಮ್ಗೆ ಆವಾಗಲೇ ಒಂದು ಗ್ರೀನ್ ಕಲರ್ ಪ್ಲಾಸ್ಟಿಕ್ ಶಟಲ್ ಅಂತ ತೋರಿಸಿದೆ ನೋಡಿ ಅದು ಪ್ಲಾಸ್ಟಿಕ್ಕು ಇದು ಅಲ್ಯೂಮಿನಿಯಮ್ ಅಷ್ಟೇ ಡಿಫ್ರೆನ್ಸ್ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಎರಡು ಕೂಡ ಒಂದೇ ಶಟಲೇ ಹಾಗೆ ಈ ಬಾಕ್ಸಲ್ಲಿ ಸ್ವಲ್ಪ ಮಿಕ್ಕಿರೋ ಬೀಟ್ಸ್ ಮತ್ತು ಬಾಬಿನ್ಸ್ ಇಟ್ಟಿರ್ತೀನಿ ಅಷ್ಟೇ ಡಿಫ್ರೆನ್ಸ್ ನಿಮಗೆ ಬೇಕಾದರೆ ಬಾ ಇದು ಇಟ್ಕೋಬೋದು ಅಂದರೆ ಬಾಬಿನ್ ಅಂತಲೇ ಒಂದು ಬೇರೆ ಬಾಕ್ಸ್ ಇಡ್ಬೋದು ಬಟ್ ನಾನು ಇಟ್ಟಿಲ್ಲ ಬಿಕಾಸ್ ನನ್ನ ಹತ್ರ ಬಾಬಿನ್ಸ್ ಅಷ್ಟಿಲ್ಲ ಹಾ ಇವಾಗ ನಾನು ಅಬ್ರಾಡ್ ಶಟಲ್ಸ್ ತೋರಿಸ್ತೀನಿ ನನ್ನ ನಾನು ಇಂಪೋರ್ಟೆಡ್ ಯಾವ್ಯಾವ ದೇಶದಿಂದ ಏನೇನಿದೆ ನನ್ನ ಹತ್ರ ಅಂತ ಓಕೆ ಫಸ್ಟ್ ಸ್ಟಾರ್ಟ್ ವಿತ್ ದಟ್ ಪ್ಲಾಸ್ಟಿಕ್ ಒನ್ ಈ ಶಟಲ್ಸ್ ನಾನು ನಿಮಗೆ ತೊಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ ಬಟ್ ಜಾಸ್ತಿ ತಗೋಬೇಡಿ ಬಿಕಾಸ್ ಇಟ್ಸ್ ಟೂ ಕಾಸ್ಟ್ಲಿ ಇದು ಜಪಾನ್ ಜಪನೀಸ್ ಶಟಲ್ ಇದು ಕ್ಲೋವರ್ ಅಂತ ಇದು ಬಂದುಬಿಟ್ಟು ತರ್ಟಿ ಫೈವ್ ಡಾಲರ್ಸ್ ಪ್ರೈಸ್ ತರ್ಟಿ ಫೈವ್ ಡಾಲರ್ಸಿಗೆ ಬರುತ್ತೆ ತರ್ಟಿ ಫೈವ್ ಡಾಲರ್ಸ್ ಅಂದರೆ ನಿಮಗೆ ಎರಡೂವರೆ ಸಾವಿರ ಆಗುತ್ತೆ ಫೈವ್ ಶಟಲ್ಸ್ಗೆ ಇದು ಜಪಾನಿಂದ ತರಿಸಿರೋದು ಸೊ ಜಪಾನಿಂದ ಇದು ಈ ಶಟಲ್ಸ್ ಮಾಡ್ತಾ ಅದು ಬೆಸ್ಟ್ ಶಟಲ್ಸ್ ಹಾಗೆ ಇದು ಡ್ರೀಮ್ ಶಟಲ್ ಇದು ನಾನು ಕ್ಯಾಲಿಫೋರ್ನಿಯಾದಿಂದ ತಂದಿದ್ದು ಇದು ಕೂಡ ತುಂಬ ಚೆನ್ನಾಗಿದೆ ಶಟಲ್ ಇದು ನನ್ನ ಒಬ್ಬರು ಗಿಫ್ಟ್ ಕೊಟ್ಟರು ಹಾಗೆ ನನ್ನ ಹತ್ರ ಸ್ಪೇರ್ ಅಂತ ಎರಡು ಕೂಡ ಇನ್ನೂ ಎರಡು ಶಟಲ್ ಇದೆ ಸೊ ಒನ್ ಆಫ್ ದ ಬೆಸ್ಟ್ ಶಟಲ್ಸ್ ಅಂತಲೇ ಹೇಳ್ಬೋದು ನಾನು ನೀವು ನನ್ನ ಕೇಳಿದರೆ ನಾನು ರೆಗ್ಯುಲರಾಗಿ ಯಾವ ಯೂಸ್ ಮಾಡ್ತೀನಿ ನಾನು ಅಬ್ರಾಡ್ ಶಟಲ್ಸ್ ಯೂಸ್ ಮಾಡೋದು ನಾನು ರೆಗ್ಯುಲರ್ ಕಮ್ಮಿ ಇಂಡಿಯಾ ಇದು ಚೈನೀಸ್ ಶಟಲ್ಸ್ ಕಮ್ಮಿ ಯೂಸ್ ಮಾಡ್ತೀನಿ ಇದು ಬಂದುಬಿಟ್ಟು ಸಿಂಗಾಪುರಿಂದ ತ ತರಿಸಿದ್ದು ಸಿಂಗಾಪುರ್ ಹೋದಾಗ ಅಲ್ಲಿ ಚೆನ್ನಾಗಿ ಇದು ಚೆನ್ನಾಗಿದೆ ಅಂತ ತಂದಿದ್ದು ದೋಸ್ ಆರ್ ಆಲ್ಸೋ ವೆರಿ ಗುಡ್ ಶಟಲ್ಸ್ ಹಾಗೆ ಇದು ವಿತೌಟ್ ಪಾಯಿಂಟೆಡ್ ಇದು ತರಿಸಿದ್ದು ನಾನು ಕ್ಯಾಲಿಫೋರ್ನಿಯಾ ಇದು ತುಂಬ ಚೆನ್ನಾಗಿದೆ ಈ ಅಬ್ರಾಡ್ ಶಟಲ್ಸ್ ಅಂದರೆ ಬೇರೆ ಎರಡು ಮಾತಿಲ್ಲ ಆಲ್ ಆರ್ ಬೆಸ್ಟ್ ಶಟಲ್ಸ್ ಇದು ಇದ್ರ ಮೇಲೆ ಇದು ನಿಮಗೆ ಹೆಸರು ನಿಮಗೇನು ಗೊತ್ತಾಗಬೇಕು ಅಂತ ಅದರಲ್ಲಿ ಕಾರ್ಡ್ ಇತ್ತು ಆ ಕಾರ್ಡ್ ತೆಗೆದು ತೋರಿಸ್ತಾ ಇದ್ದೀನಿ ಅಷ್ಟೆ ಹಾಗಾಗಿ ನನಗೆ ಇದು ಹೆಸರು ಗೊತ್ತಿಲ್ಲ ಜಸ್ಟ್ ಜಸ್ಟ್ ತರಿಸಿದ್ದಷ್ಟೇ ಹಾಗೆ ಇದು ಬಂದುಬಿಟ್ಟು ಶಟಲ್ ಇದು ಕಡ್ಡಿ ಥರ ಇತ್ತು ಚಿಕ್ಕ ಚಿಕ್ಕ ಪ್ರಾಜೆಕ್ಟಿಗೆ ಯೂಸ್ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ ಅಂತ ತೊಗೊಂಡದ್ದು ತುಂಬ ಚೆನ್ನಾಗಿದೆ ಈ ಶಟಲ್ ಕೂಡ ಒಂದ್ಸಲ ಅಷ್ಟೇ ಯೂಸ್ ಮಾಡಿರೋದು ನಾನು ಬಿಕಾಸ್ ಅಷ್ಟು ಟೈಮ್ ಸಿಕ್ಕಿಲ್ಲ ನನಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಈ ಶಟಲ್ ಬಗ್ಗೆ ಇದು ಕೂಡ ನೀವು ಬೇಕಾದರೆ ಆನ್ಲೈನ್ ಆರ್ಡರ್ ಮಾಡ್ಬೋದು ಇಲ್ಲಿ ಅವ್ರದ್ದು ವೆಬ್ಸೈಟ್ ಇದೆ ಹಾಗೆ ಇವನು ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಇದು ಬಂದುಬಿಟ್ಟು ರಷ್ಯಾದಿಂದ ತರಿಸಿದ್ದು ಇದು ರಷ್ಯನ್ ಶಟಲ್ಸ್ ಅಂತಲೇ ಹೇಳ್ತಾರೆ ಇದು ನಿಮಗೆ ರುಪೀಸಲ್ಲಿ ಕನ್ವರ್ಟ್ ಮಾಡಿದರೆ ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಿಮಗೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿದ್ದರೆ ನಿಮಗೆ ತೊಗೋಬೇಕು ಅಂತ ಅನಿಸಿದ್ರೆ ನೀವು ತೊಗೋಬೋದು ಸೊ ಇದು ಬಂದ್ಬಿಟ್ಟು ಬಾಬಿನ್ದು ಇದು ಸ್ಟೀಲ್ದು ನಿಮಗೆ ಆವಾಗಲೇ ಪೋನಿ ತೋರಿಸಿದ್ನಲ್ಲ ಅದೇ ಥರದ್ದೆ ಬಟ್ ಅದಕ್ಕೆ ಪು ಹುಕ್ಕು ಬೇರೆ ಇತ್ತು ಬಟ್ ಇದಕ್ಕೆ ಅಟ್ಯಾಚ್ಡ್ ಆಗಿದೆ ಹುಕ್ ಮತ್ತು ಇದು ಕೂಡ ಬಾಬಿಂದೆ ನೀವು ಬಾಬಿನ ಇದನ್ನು ಕೂಡ ರಿಮೂವ್ ಮಾಡಿ ಮತ್ತೆ ಹಾಕ್ಬೋದು ನಾನು ನಿಮಗೆ ತಗದು ತೋರಿಸ್ತೇನೆ ಸೊ ನಾನು ನೋಡಿ ನಾನೀಗ ರಿಮೂವ್ ಮಾಡಿದೆ ಮತ್ತೆ ತಗೋಬೋದು ಬಟ್ ಈ ಶಟಲ್ಗೆ ಎಕ್ಸ್ಟ್ರಾ ಬಾಬಿನ್ ಅವ್ರಿಗೆ ಕೊಡಲ್ಲ ಒಂದೇ ಒಂದು ಬಾಬಿನ್ ಇರುತ್ತೆ ನೀವು ಅದನ್ನೇ ಯೂಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇದು ಯೂಸ್ ಮಾಡೋಕ್ಕೆ ಚೆನ್ನಾಗೇ ಇದೆ ಬಟ್ ನಾನು ಒಂದೇ ಶಟ್ ಒಂದೇ ಸಲ ಯೂಸ್ ಮಾಡಿದ್ದು ನಾನು ಇನ್ನೂ ಬೇರೆ ನಾನು ಬಾಬಿನ್ ಶಲ್ ಅಷ್ಟೇ ಮಾಡಲ್ಲ ಇದು ಬಂದ್ಬಿಟ್ಟು ಟ್ಯಾಟ್ಸಿ ಶಟಲ್ ಅಂತ ಇದು ಕೂಡ ಕ್ಯಾಲಿಫೋರ್ನಿಯಾದಿಂದ ತರಿಸಿದ್ದು ಇದು ತುಂಬಾ ಇದೆ ಇದು ಫೋರ್ ಪಾಯಿಂಟ್ ಫೈವ್ ಇಂಚಸ್ ಇರಬೇಕು ಫೋರ್ ಇಂಚಸ್ಸು ಫೋರ್ ಪಾಯಿಂಟ್ ಫೈವ್ ಇಂಚಸ್ಸು ನಾನು ಮಿಶನ್ ಮಾಡಲಿಲ್ಲ ಸಾರಿ ಫಾರ್ ದ್ಯಾಟ್ ಇದು ತುಂಬ ಹಿಡಿಯುತ್ತೆ ದಾರ ಹಾಗೆ ಇದು ಇದು ಕೂಡ ಕ್ಯಾಲಿಫೋರ್ನಿಯಾದಿಂದ ತರಿಸಿದ್ದು ಇವೆರಡೂ ಒಂದೇ ಶಟಲ್ಲೇ ಬಟ್ ಇದಕ್ಕೆ ಹುಕ್ಕಿದೆ ಲೆಫ್ಟ್ ರೈಟಲ್ಲಿರೋದಕ್ಕೆ ಹುಕ್ಕಿದೆ ಬಟ್ ಲೆಫ್ಟಲ್ಲಿರೋದಕ್ಕೆ ಹುಕ್ಕಿಲ್ಲ ಅದು ಹುಕ್ಕಿರೋದು ಹುಕ್ಕಿದ್ರೆ ನಿಮಗೆ ಗಂಡಿದು ನಾಟ್ಸ್ ತೆಗಿಯೋಕ್ಕೆ ಈಸಿ ಆಗುತ್ತೆ ಹಾಗೆ ನಾನು ಇನ್ನೂ ತುಂಬ ಶಟಲ್ಸ್ ಇದೆ ಬೇರೆ ಬೇರೆ ಇದನ್ನ ತರಿಸಿದ್ದು ಇದು ಅಲ್ಲೆಲ್ಲ ಕ್ಯಾಲಿಫೋರ್ನಿಯಾದಿಂದನೇ ತರಿಸಿದ್ದು ಇವೆರಡು ಬಂದುಬಿಟ್ಟು ನೀರಲ್ ಥ್ರೆಡ್ಡರ್ ಇದು ಹಾಗೆ ಸ್ಪೇರ್ ಆಗಿ ಬೇರೆ ಕಡೆ ಎಲ್ಲೂ ಇಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂತ ಇದರಲ್ಲೇ ಇಟ್ಟಿದ್ದು ನಾನು ಇದು ತೋರಿಸ್ತೀನಿ ಹೇಗಿದೆ ಅಂತ ಇದು ಎಲ್ಲ ಕಡೆ ಸಿಗುತ್ತೆ ಐ ಥಿಂಕ್ ಬ್ಯಾಂಗ್ಳೂರು ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಎಂಬ್ರಾಯ್ಡ್ರಿ ಶಾಪಲ್ಲಿ ಕೂಡ ಸಿಗುತ್ತೆ ಇದು ಒಂದು ಇದು ಇರುತ್ತೆ ಒಂಥರ ಹುಕ್ಕಿದ್ದಂಗೆ ಇರುತ್ತೆ ಈ ಕಡೆ ನೋಡಿದರೆ ನೀವು ರೈಟ್ ಸೈಡ್ ಸ್ಟೀಲ್ದು ಅದರಲ್ಲಿ ನೀವು ದಾರ ಹಾಕಿ ನೀಡಲ್ಗೆ ಥ್ರೆಡ್ ಮಾಡ್ಬೋದು ಈಗ ನೀಡಲ್ ಥ್ರೆಡರ್ ಅಂತ ಹಾಗೆ ಇಟ್ಕೊಂಡಿದ್ದು ಗಿಫ್ಟ್ ಅಂತ ಸೊ ನಾನಷ್ಟು ತೊಗೊಳಲ್ಲ ನೀಡಲ್ ಥ್ರೆಡರ್ ಅವೆಲ್ಲ ಯೂಸೇ ಮಾಡಲ್ಲ ಸೊ ಇದು ಕೂಡ ಬಂದುಬಿಟ್ಟು ಇದು ಡ್ರೀ ಇದು ಕ್ಯಾಲಿಫೋರ್ನಿಯಾದಿಂದ ತರಿಸಿದ್ದು ಶರ್ಟೆಲ್ಲ ಇದು ಸ್ಪೆಷಾಲಿಟಿ ಏನಂದರೆ ಇದನ್ನು ನಾವು ರಿಮೂವ್ ಮಾಡಿ ಅದು ಇರುತ್ತೆ ಬಾಬಿನ ಅಂತ ರೆಕ್ಟ್ಯಾಂಗಲ್ ಇರುತ್ತೆ ಅದನ್ನು ನೀವು ರಿಮೂವ್ ಮಾಡಿ ಮತ್ತೆ ಹಾಕ್ಬೋದು ಇದು ಕೂಡ ಒಂದು ಸ್ಪೇರ್ ಕೂಡ ಕೊಟ್ಟಿರ್ತಾರೆ ಸ್ಪೇರ್ ಕೂಡ ಕೊಟ್ಟಿರ್ತಾರೆ ಸುತ್ತೋದಕ್ಕೆ ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಡೈರೆಕ್ಟ್ ಈ ಥರ ಶಟಲ್ಗೆ ಹಾಕಿ ಇಲ್ಲಿ ಕೂಡ ನೀವು ಸುತ್ತಬೋದು ಆವಾಗಲೇ ತೋರಿಸಿದ್ನಲ್ಲ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ರು ಅಂತ ಅದು ಇದು ಸೇಮೇ ಇದು ಫಸ್ಟ್ ಕ್ಯಾಲಿಫೋರ್ನಿಯಾದಿಂದ ತರಿಸಿದ್ದು ನಾನು ಈಗ ಇಟ್ ವೈಲೆಟ್ ಕಲರ್ ಹಾಗೆ ಇದು ಬಂದುಬಿಟ್ಟು ಬೇರೆ ಕಲರು

ಬೆಸ್ಟ್ ಶಟಲ್ ಅಂತ ಹೇಳ್ತೀನಿ ಹಾಗೇ ಇದು ನನ್ನ ಹತ್ರ ತ್ರೀ ಶಟಲ್ಸ್ ಇದೆ ಇವು ಇವೆಲ್ಲ ನಾನು ಶಟಲ್ಸ್ ತೋರಿಸ್ತಾ ಇದ್ದೀನಲ್ಲ ಇವೆಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡೇ ಮಾಡ್ತೀನಿ ಒಂದಲ್ಲ ಒಂದು ಪ್ರಾಜೆಕ್ಟಿಗೆ ನಾನು ಈ ಶಟಲ್ಸ್ ಇದ್ದೇ ಇರುತ್ತೆ ಇವಾಗ ಎಲ್ಲ ಶಟಲ್ಸ್ ಖಾಲಿ ಆಯಿತು ಇದು ಆವಾಗಲೇ ನಿಮಗೆ ಚನಿ ಶಟಲ್ಸ್ ಅನ್ನಲ್ಲ ನಾವು ರೆಗ್ಯುಲರಾಗಿ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ ಅದಕ್ಕೆ ಹುಕ್ಕಿದೆ ಅದಂದರೆ ಇದು ಪಿನ್ ಇರುತ್ತೆ ಮುಂದೆ ಇದು ಅಷ್ಟು ಇದು ಇಲ್ಲ ಪಾಯಿಂಟೆಡ್ ಇಲ್ಲ ಸೋ ದಟ್ ನಮ್ಮ ಬೆರಳಿ ಕೂಡ ಇದು ಆಗೋಲ್ಲ ಹರ್ಟ್ ಆಗೋಲ್ಲ ಆರಾಮಾಗಿ ಮಾಡ್ಬೋದು ಸೊ ಇದೆಲ್ಲ ನನ್ನ ಹತ್ರ ಇದ್ದಿದ್ದು ಶಟಲ್ಸ್ ಇಷ್ಟೊತ್ತು ಹೋಪ್ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಹಾಗೆ ಇದು ನನ್ನ ಹತ್ರ ಇದ್ದಿದ್ದು ನಾಲ್ಕು ಶಟಲ್ ಎಲ್ಲ ತೋರಿಸಿದ್ದೀನಿ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ಮೇಲಿಂದ ರೆಗ್ಯುಲರಾಗಿ ಹಾಕೋಕ್ಕೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ಕೀಪ್ ವಾಚಿಂಗ್ ಬ ಬಾಯ್